Hi, hello, namaste, welcome to chotayash videos. ಮೊಟ್ಟ ಮೊದಲನೇದಾಗಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ದಾಲಿ ಧನಂಜಯ ಅವರಿಗೆ ಜನ್ಮದಿನದ ಶುಭಾಶಯಗಳು. ಇತ್ತೀಚೆಗೆ ಧನಂಜಯ ಅವರ ಹೆಸರಿನಲ್ಲಿ ಸುಮಾರು ಚಿತ್ರಗಳು ಸೆಟ್ಟೇರಿದ್ದು, ಕೆಲವು ಚಿತ್ರಗಳು ಬಿಡುಗಡೆಯಾಗಿವೆ, ಕೆಲವು ಚಿತ್ರಗಳು ತಯಾರಿ ಹಂತದಲ್ಲಿವೆ. ಅವುಗಳ ಸಾಲಿನಲ್ಲಿ ರತ್ನನ್ ಪ್ರಪಂಚ ಒಂದು ವಿಶೇಷ ಚಿತ್ರವಾಗಿ ಪ್ರೇಕ್ಷಕರ ಎದುರಿಗೆ ನಿಲ್ಲುತ್ತಾ ಇದೆ. ಟ್ರೇಲರಲ್ಲಿ ಕಾಣಸಿಗುವ ಸಂಭಾಷಣೆ ಚಿನಕುರುಳಿಯಂತಿದೆ. ಜೊತೆಗೆ ಉಮಾಶ್ರೀಯವರ ಪಾತ್ರ ತುಂಬ ಕುತೂಹಲಕಾರಿಯಾಗಿ ಕಾಣ್ತಾ ಇದೆ. ಜೊತೆಗೆ ಮಾಸ್ ಹಾಗೂ ರಗಡ್ ಲುಕ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ನಮ್ಮ ಧನಂಜಯ್ ಮತ್ತೆ ಕ್ಲಾಸ್ ಆಡಿಯನ್ಸ್ಗೋಸ್ಕರ ಪಂಚ್ ಡೈಲಾಗ್ಗಳ ಮೂಲಕ ಕಾಮಿಡಿ ಅವತಾರವನ್ನು ಎತ್ತಿದ್ದಾರೆ ರತ್ನನ್ ಪ್ರಪಂಚದ ಮೂಲಕ. ನೆಮ್ಮದಿಯಾಗಿ ಮಿಡಲ್ ಕ್ಲಾಸ್ ಬದುಕನ್ನು ಸಾಗಿಸಿಕೊಳ್ಳುತ್ತಿದ್ದ ನಮ್ಮ ಧನಂಜಯ್ ಅಲಿಯಾಸ್ ರತ್ನಾಕರ ಹುಡುಗಿಯ ಹುಡುಕಾಟಕ್ಕೆ ಅವಳ ಹಿಂದೆ ಹೋಗಿ ಕಾಶ್ಮೀರದಿಂದ ನಾರ್ತ್ ಕರ್ನಾಟಕವರೆಗೂ ಸುತ್ತಾಡೋ ಈ ಅಲೆದಾಟವನ್ನು ರತ್ನನ್ ಪ್ರಪಂಚದಲ್ಲಿ ತೋರಿಸಿದ್ದಾರೆ ಅಂತ ನಾವಿಲ್ಲಿ ಗೆಸ್ ಮಾಡಬಹುದು ಅಷ್ಟೇ. ಈ ಹಿಂದೆ ದಯವಿಟ್ಟು ಗಮನಿಸಿ ಸಿನಿಮಾನ ನಿರ್ದೇಶನ ಮಾಡಿದಂಥ ರೋಹಿತ್ ಪದಕಿಯವರು ರತ್ನನ್ ಪ್ರಪಂಚವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಹಿಂದೆ ಮ್ಯೂಸಿಕ್ನಲ್ಲಿ ವಿಶೇಷವಾಗಿ ಸದ್ದು ಮಾಡಿದಂಥ ಚಿತ್ರಗಳಾದ ಜೆಂಟಲ್ಮ್ಯಾನ್, ರಂಗೀತರಂಗ, ಉಳಿದವರು ಕಂಡಂತೆ, ಕಿರಿಕ್ ಪಾರ್ಟಿ, ಈ ಚಿತ್ರಗಳಿಗೆ ಮ್ಯೂಸಿಕ್ ನೀಡಿದಂಥ ಅಜನೀಶ್ ಲೋಕನಾಥ್ ಮತ್ತೆ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಹಿಂದೆ ಬಂದಂತಹ ಗೀತಾ, ಯಜಮಾನ, ಭರ್ಜರಿ ಹಾಗೂ ಬೌದ್ಧೂರ್ ಮತ್ತು ಇನ್ನಿತರ ಹಲವು ಸಿನಿಮಾಗಳಿಗೆ ಡಿಒಪಿ ಕೆಲಸ ನಿರ್ವಹಿಸಿದಂಥ ಶ್ರೇಷ ಕೊಡುವಲ್ಲಿ ಅವರು ಈ ಚಿತ್ರಕ್ಕೆ ಡಿಒಪಿ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಬಂದಂತಹ ಯಶಸ್ವಿ ಚಿತ್ರಗಳಾದ ಟಗರು, ಅಣ್ಣಾ ಬಾಂಡ್, ಭರ್ಜರಿ, ಫ್ರೆಂಚ್ ಬಿರಿಯಾನಿ ಸಿನಿಮಾಗಳಿಗೆ ಎಡಿಟಿಂಗ್ ಮಾಡಿದಂತಹ ದೀಪು ಎಸ್ ಕುಮಾರ್ ಅವರು ಈ ಚಿತ್ರಕ್ಕೆ ತಮ್ಮ ಕತ್ತರಿಯ ಕೈಚಳಕವನ್ನು ತೋರಿಸಿದ್ದಾರೆ. ತಾರಾ ಬಳಗದಲ್ಲಿ ಉಮಾಶ್ರೀ, ರಾಜೇಶ್ ನಟರಂಗ, ಅಚ್ಯುತ್ ಕುಮಾರ್, ರವಿಶಂಕರ್ ಗೌಡ, ರೆಬಾಜಾನ್, ಪ್ರಮೋದ್, ಅನುಪ್ರಭಾಕರ್, ಹೀಗೆ ಹತ್ತು ಹಲವು ನಟರ ದಂಡೆ ಇದೆ. ಅವರೆಲ್ಲ ರತ್ನನ್ ಪ್ರಪಂಚದ ಅವಿಭಾಜ್ಯ ಅಂಗವಾಗಿ ಕಾಣಿಸ್ತಾರೆ. ಕರುನಾಡಿನ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಮ್ಸ್ ಅವರು ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ಒಟ್ಟಾರೆಯಾಗಿ ರತ್ನನ್ ಪ್ರಪಂಚನ ತುಂಬ ವಿಭಿನ್ನವಾಗಿ ಕಟ್ಟಿಕೊಟ್ಟಿರುವ ತಂಡಕ್ಕೆ ಶುಭವಾಗಲಿ. ಇದು ಚಿತ್ರಮಂದಿರದಲ್ಲೇ ರಿಲೀಸ್ ಆಗಿ ಚಿತ್ರರಸಿಕರ ಮನಸ್ಸನ್ನು ಗೆಲ್ಲಲಿ, ಈ ಸಿನಿಮಾ ಅದ್ಭುತವಾಗಿ ಯಶಸ್ಸನ್ನು ಕಾಣಲಿ.